ಎಸ್, ದೇಶ ದ್ರೋಹಿಗಳಿಗೆ ಬಾಂಡ್ ಕಟ್ಟವರ ಬಗ್ಗೆ ಗೌಪ್ಯತೆಯನ್ನ ಕಾಪಾಡಲಾಗ್ತಾ ಇದೆ, ಹಾಗಾದ್ರೆ ಯಾಕಿರ್ಬೋದು ಅದು? ಬಾಂಡ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಪೊಲೀಸ್ ಆಯುಕ್ತರು ಸೈಲೆಂಟ್ ಆಗ್ತಾ ಇದ್ದಾರೆ, ಏನು ಉತ್ತರವನ್ನ ಕೊಡೋಕೆ ಮುಂದಾಗ್ತಾ ಇಲ್ಲ. ಹಾಗಾದ್ರೆ ತನಿಖೆಗೂ ಈ ಬಾಂಡ್ಗೂ ಎಲ್ಲಿದ್ದಲ್ಲಿ ಸಂಬಂಧ? ಏನಾದ್ರೂ ಕೇಳಿದ್ರೆ ತನಿಖೆಗೆ ಅಡ್ಡಿಯಾಗುತ್ತೆ, ನಂತರದಲ್ಲಿ ಉತ್ತರವನ್ನ ಕೊಡ್ತೇವೆ, ನಂತರ ಮಾತಾಡ್ತೀವಿ ಅಂತಿದ್ದಾರೆ. ಈ ತನಿಖೆಗೂ ಬಾಂಡ್ ಕೊಟ್ಟವ್ರಿಗೂ ಎಲ್ಲಿಂದೆಲ್ಲಿ ಸಂಬಂಧ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದಕ್ಕೆ ಗೃಹ ಸಚಿವರಾಗ್ಲಿ ಸರ್ಕಾರವಾಗ್ಲಿ ಏನು ಕೂಡ ಉತ್ತರಿಸ್ತಾ ಇಲ್ಲ. ಯಾಕಿಷ್ಟೊಂದು ಮೌನ, ಯಾಕಿಷ್ಟೊಂದು ಗೌಪ್ಯತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಬಂಧಿತರ ಕುಟುಂಬವನ್ನೇ ಸ್ಥಳಾಂತರ ಮಾಡಿದ್ದಾರೆ, ಅದು ಯಾಕೆ? ಹಾಗಾದ್ರೆ ಹುಬ್ಬಳ್ಳಿ ಪೊಲೀಸರಿಗೆ ಪಬ್ಲಿಕ್ ಪ್ರಶ್ನೆಗಳಿದೆ. ಮೊದಲಿಗೆ, ದೇಶ ದ್ರೋಹ ಕೇಸ್ನಲ್ಲಿ ಸ್ಟೇಷನ್ ಬೇಲ್ ಕೊಟ್ಟಿದ್ದು ಯಾಕೆ ಅನ್ನುವಂತಹ ವಿಚಾರ ಮೊದಲನೇ ಪ್ರಶ್ನೆ ಇದು. ದೇಶ ದ್ರೋಹ ಕೇಸ್ನಲ್ಲಿ ಆ ಮೂವರಿಗೆ ಸ್ಟೇಷನ್ ಬೇಲ್ ಅನ್ನ ಕೊಟ್ಟಿದ್ದು ಯಾಕೆ, ಮೊದಲನೇ ಪ್ರಶ್ನೆ. ನಂತರ ಈ ಬಾಂಡ್ ಕೊಟ್ಟಂತಹ, ಅಂದ್ರೆ ಈ ದೇಶ ದ್ರೋಹ ಕೇಸ್ನಲ್ಲಿ ಆ ಮೂವರಿಗೆ ಬೇಲ್ ಅನ್ನ ಕೊಡಿಸ್ಕೊಂಡು ಹೋಗಿದ್ ಯಾರು ಅನ್ನುವಂತಹ ಪ್ರಶ್ನೆ. ಮೂವರ ಬಿಡುಗಡೆಗಾಗಿ ಆ ಬಾಂಡ್ ಅನ್ನ ತಂದು ಕೊಟ್ಟವ್ರು ಯಾರು, ಆ ಕೊಟ್ಟವ್ರು ಯಾರು ಅಂತ ಪೊಲೀಸರು ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಸೈಲೆಂಟ್ ಆಗ್ತಾ ಇದ್ದಾರೆ. ಇದು ಸಾಕಷ್ಟು ಪ್ರಶ್ನೆಗಳನ್ನ ಕಾಡ್ತಾ ಇದೆ. ಆ ಬಾಂಡ್ ಕೊಟ್ಟವ್ರು ಯಾರು ಅಂತ ಹೇಳ್ತಾ ಇಲ್ಲ, ಆ ಮೂವರ ಬಿಡುಗಡೆಗಾಗಿ ಬಾಂಡ್ ಕೊಟ್ಟಂತವ್ರು ಯಾರು, ಯಾರು ಬಂದು ಬಿಡಿಸ್ಕೊಂಡು ಹೋದ್ರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಮೂರನೇ ಪ್ರಶ್ನೆ, ಈ ಬಿಡುಗಡೆಯ ಪ್ರಕರಣದ ಹಿಂದೆ ಯಾರಾದರೂ ಪ್ರಭಾವಿಗಳು ಇದ್ದಾರಾ, ಹಾಗಾಗಿ ಈ ಒಂದು ಸೈಲೆಂಟ್ ಅನ್ನ ಕಾಪಾಡ್ಕೊಳ್ತಾ ಇದ್ದಾರಾ, ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರಾ? ಬಾಂಡ್ ಕೊಟ್ಟವ್ರು ಯಾರು ಅಂತ ಹೇಳ್ತಾ ಇಲ್ಲ, ಆ ಬಾಂಡ್ ಕೊಟ್ಟವರು ಅಥವಾ ಈ ಮೂವರ ಹಿಂದೆ ಯಾರಾದರೂ ಪ್ರಭಾವಿಗಳು ಇದ್ದಾರಾ, ಹಾಗಾಗಿ ಪೊಲೀಸರು ಹಿಂದೇಟನ್ನ ಹಾಕ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಈ ಬಾಂಡ್ ಕೊಟ್ಟಿದ್ದು ಹಾಗಾದ್ರೆ KLE ಆಡಳಿತ ಮಂಡಳಿಯ, ಅಂದ್ರೆ ಆ ಕಾಲೇಜ್, ಹುಬ್ಬಳ್ಳಿಯ ಕಾಲೇಜ್, ಅಥವಾ ಯಾರಾದ್ರೂ ಪ್ರಭಾವಿಗಳ? ಆ ಬಾಂಡ್ ದಯಪಾಲಿಸಿದ ವ್ಯವಸ್ಥಾಪಕ ಮಂಡಳಿನ ಹಾಗಾದ್ರೆ ಯಾರಿರ್ಬೋದು? ಬಾಂಡ್ ಕೊಟ್ಟಿದ್ ಯಾರು ಅಂತ ಕೇಳಿದ್ರೆ ಯಾರು ಏನೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ಯಾರು ಕೊಟ್ರು, ಅಥವಾ ಆ ದೇಶ ದ್ರೋಹಿಗಳ ಕುಟುಂಬಸ್ಥರೇ ಬಂದು ಆ ಬಾಂಡ್ ಅನ್ನ ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗುವಂತಹ ಕೆಲಸ ಮಾಡಿದ್ರ? ಯಾರಾದ್ರೂ ಪ್ರಭಾವಿಗಳು ಇದ್ರ ಹಿಂದೆ ಇದ್ದಾರಾ? ಅಥವಾ ಹುಬ್ಬಳ್ಳಿಯ KLE ಕಾಲೇಜ್ ಏನಿದೆ, ಆ ಒಂದು ವ್ಯವಸ್ಥಾಪಕ ಮಂಡಳಿ ಏನಾದ್ರೂ ಇದೆಯಾ? ದೇಶ ದ್ರೋಹಿಗಳ ಸ್ನೇಹಿತರೇನಾದ್ರೂ ಬಂದು ಬಾಂಡ್ ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋದ್ರ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಪಬ್ಲಿಕ್ TV ಕೇಳ್ತಾ ಇದೆ ಪೊಲೀಸರಿಗೆ. ಹಾಗಾದ್ರೆ ಈ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾಕೆ ಸುಮ್ಮನೆ ಆಗ್ತಾ ಇದ್ದಾರೆ, ಯಾಕೆ ಸೈಲೆಂಟ್ ಆಗ್ತಿದ್ದಾರೆ, ಏನು ಕೂಡ ಉತ್ತರವನ್ನ ಯಾಕೆ ಕೊಡ್ತಾ ಇಲ್ಲ? ಯಾರಾದ್ರೂ ಪ್ರಭಾವಿಗಳು ಬಂದು ಬಾಂಡ್ ಅನ್ನ ಕೊಟ್ರ, ಅಥವಾ ಆ ಬಾಂಡ್ಗೂ ಪೊಲೀಸ್ ತನಿಖೆಗೂ ಏನ್ ಸಂಬಂಧ? ಏನಾದ್ರೂ ಕೇಳಿದ್ರೆ ಬಾಂಡ್ ಯಾರು ಕೊಟ್ರು, ಯಾರು ಬಿಡಿಸ್ಕೊಂಡು ಹೋದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ ತನಿಖಾ ಹಂತದಲ್ಲಿದೆ, ಈಗೇನು ಮಾತಾಡಕ್ಕಾಗಲ್ಲ ಅಂತ ಪೊಲೀಸ್ ಹೇಳ್ತಾರೆ. ಆ ತನಿಖೆಗೂ ಇದಕ್ಕೂ ಏನ್ ಸಂಬಂಧ ಅನ್ನುವಂಥದ್ದು ಪ್ರಶ್ನೆ. ಹುಬ್ಬಳ್ಳಿಯ ವಿದ್ಯಾರ್ಥಿಗಳು ಪಾಕಿಸ್ತಾನದ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನು ಕೂಗಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ಕೆಲವು ಪ್ರಕಾರಗಳನ್ನು ಎಲ್ಲ ಪೂರ್ತಿ ಮಾಡೋ ಸಲುವಾಗಿ ಬಾಂಡಿಂಗ್ ಮೇಲೆ ಅವ್ರನ್ನ ಏನು ಬಿಟ್ಟಿದ್ರು ಅದ್ರ ಬಗ್ಗೆ ಸಂಪೂರ್ಣವಾದ ವರದಿಯನ್ನು ಕೇಳಿದ್ದೇನೆ, ಒಂದು. ಎರಡನೇದಾಗಿ ಈಗಾಗಲೇ ಅವರು ಅರೆಸ್ಟ್ ಆಗಿದ್ದಾರೆ, ಬೆಳಗಿನ ಜಾವದಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇದರಿಗೆ ಹಾಜರು ಮಾಡಿದ್ದೇವೆ. ಮುಂದಿನ ಕಾನೂನು ಪ್ರಕ್ರಿಯೆ ನಡೀತಿದೆ. ಯಾವುದೇ ದೇಶದ್ರೋಹಿಗಳನ್ನು ನಾವು ಕಾನೂನು ಅನ್ವಯ ಕ್ರಮ ತೆಗೆದುಕೊಂಡೇ ತಗೊಳ್ತೀವಿ, ಅವ್ರನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ. ನಾವು ಕಠಿಣವಾದ ಕಾನೂನು ಕ್ರಮ ಜರುಗಿಸ್ತೇವೆ. ಗೊಂದಲ ಏನಿಲ್ಲ, ಕೆಲವು ಮಾರ್ಗದರ್ಶನ ಇದ್ದಾವೆ ಯಾವ ರೀತಿ ಮಾಡಬೇಕಂತ ಪ್ರಕರಣಗಳಲ್ಲಿ ಅಂತ. ಹೀಗಾಗಿ ಮುಂದೆ ಯಾವುದೇ ರೀತಿ ಕಾನೂನು ತೊಂದರೆ ಆಗಬಾರ್ದಂತ ಅವುಗಳನ್ನು ಪಾಲನೆ ಮಾಡೋ ಸಲುವಾಗಿ ಅವರನ್ನು ಕರಾರು ಇಟ್ಕೊಂಡು ಬಾಂಡಿಂಗ್ ಇಟ್ಕೊಂಡು ಬಿಟ್ಟಿರುವಂಥ ಕೆಲಸ. ಅದಕ್ಕೆ ಯಾಕೆ ಹಿಂಗಾಯಿತು ಏನಾಯಿತು ಅನ್ನೋದನ್ನು ವರದಿಯನ್ನು ಕೇಳಿದ್ದೀನಿ, ಯಾಕೆ ಹಿಂಗಾಯಿತು ಏನಾಯಿತು ಅಂತ ಅಲ್ಲಿರುವ ಪೊಲೀಸ್ ಕಮಿಷನರ್ ಕೇಳಿದ್ದೀನಿ. ಒಂದು, ನನಗೆ ಪ್ರಾಥಮಿಕ ಹಂತದಲ್ಲಿ ಬಂದಿರುವಂಥದ್ದು ಜುಡಿಷಿಯಲ್ ಸ್ವಲ್ಪ ಅಂದರೆ ರೂರಲ್ಗೆ ಬರ್ತದೋ ಇದಕ್ಕೆ ಬರ್ತದೋ ಅನ್ನೋಂಥ ಕೆಲವು ಗೊಂದಲಗಳನ್ನು ಕೂಡ ಅವ್ರು ಮಾಡಿಕೊಂಡಿದ್ರು. ಎಲ್ಲವೂ ನಿವಾರಣೆ ಆಗಿದೆ, ಅರೆಸ್ಟ್ ಆಗಿದ್ದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿದ್ರು. ಗೊಂದಲ ಏನೂ ಇಲ್ಲ, ಗೊಂದಲ ಯಾವುದು ಬಂದಿಲ್ಲ, ಯಾವುದು ಬಂದಿಲ್ಲ. ಫ್ಯಾಕ್ಟ್ಸ್ ಹ್ಯಾವ್ ಬಿನ್ ಪ್ಲೇಸ್ ಬಿಫೋರ್ ದ ಪಬ್ಲಿಕ್ ನಮ್ಮ ದೃಷ್ಟಿಯಿಂದ. ಇನ್ವೆಸ್ಟಿಗೇಷನ್ ಬಗ್ಗೆ ನಾನು ಐ ಕೆನಾಟ್ ಕಾಮೆಂಟ್. ನೋ ಕಾಮೆಂಟ್ಸ್. ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಹುಟ್ತಾ ಇದೆ. ಅಂದ್ರೆ ಆ ಬಾಂಡ್ ಕೊಟ್ಟಿದ್ದು ಯಾರು, ಯಾಕೆ ಇಷ್ಟೊಂದು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಿದ್ದಾರೆ ಅಂತ. ಈಗ ಅಲ್ಲಿನ ಪೊಲೀಸ್ ಕಮಿಷನರ್ ಕೂಡ ಹೇಳ್ತಿದ್ರು, ಇನ್ವೆಸ್ಟಿಗೇಷನ್ ಬಗ್ಗೆ ನಾವು ಕಮೆಂಟ್ ಮಾಡಕ್ ಆಗಲ್ಲ ಅಂತ. ಇನ್ವೆಸ್ಟಿಗೇಷನ್ ಬಗ್ಗೆ ಯಾರು ಕೇಳ್ತಿಲ್ಲ, ಆ ಬಾಂಡ್ ಕೊಟ್ಟು ಬಿಡಿಸ್ಕೊಂಡು ಹೋದವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮಾಧ್ಯಮದವರು. ಆದ್ರೆ ಅದಕ್ಕೆ ಉತ್ತರವನ್ನ ಕೊಡೋಕೆ ಹಿಂದೇಟ್ ಆಗ್ತಾ ಇದ್ದಾರೆ, ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡ್ಕೊಳ್ತಿದ್ದಾರೆ. ಈ ಕಣ್ಣ ಮುಚ್ಚಾಲೆ ಆಟ ಯಾಕೆ, ಯಾರಾದ್ರೂ ಪ್ರಭಾವಿಗಳಿದ್ದಾರಾ ಇದರ ಹಿಂದೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಅದು ಈ ದೇಶದ್ರೋಹಿಗಳಿಗೆ ಇಷ್ಟೊಂದು
ಇನ್ಫ್ಲೂಯೆನ್ಸ್ ಯಾಕೆ ಸಿಗ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಮೊದಲಿಗೆ ಅರೆಸ್ಟ್ ಮಾಡಿದ್ರು, ಬಿಟ್ಟರು, ಮತ್ತೆ ಈಗ ಹಿಡಿದು ಹಾಕಿದ್ದಾರೆ, ನಂತರ ಅವರ ಪೋಷಕರ ಅಥವಾ ಅವ್ರ ಸಂಬಂಧಿಕರನ್ನ ಭೇಟಿ ಮಾಡೋಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಟ್ರೀಟ್ಮೆಂಟ್ ಯಾಕೆ ಆ ದೇಶ ದ್ರೋಹಿಗಳಿಗೆ ಅನ್ನುವಂಥದ್ದು ಸದ್ಯ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಈ ಮೂವರ ಬಂಧಿತದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಕಣ್ಣಾಮುಚ್ಚಾಲೆ ಆಗ್ತಾ ಇದೆ? ಯಾವುದು ಕೂಡ ಕ್ಲಿಯರ್ ಕಟ್ ಆಗಿ ಯಾವುದು ಸಿಗ್ತಿಲ್ಲ, ಯಾಕೆ? ಖಂಡಿತವಾಗಿಯೂ ವಿದ್ಯಾ, ಹುಬ್ಬಳ್ಳಿಯ ಕೆಎಲ್ಇ ಕಾಲೇಜ್ನಲ್ಲಿ ಪಾಕ್ ಪರ ಘೋಷಣೆಗೆ ಹೋಗಿರ್ತಕ್ಕಂಥ ಮೂವರು ಕಾಶ್ಮೀರಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಸಾಕಷ್ಟು ಪೊಲೀಸರು ದ್ವಂದ್ವ ಮತ್ತು ಎಡವಟ್ಟುಗಳನ್ನು ಮಾಡ್ಕೋತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಗೃಹ ಸಚಿವರು ಮತ್ತು ಪೊಲೀಸ್ ಆಯುಕ್ತರು ಹೇಳ್ತಾರೆ ಆ ಪ್ರಕರಣ ತನಿಖೆ ಹಂತದಲ್ಲಿದೆ, ಈ ಕುರಿತಂತೆ ನಾವು ಏನೂ ಮಾತನಾಡಲ್ಲ ಅಂತ ಹೇಳ್ತಾರೆ. ಆದರೆ ಈಗಾಗಲೇ ಅವರನ್ನು ಒಂದ್ಸಾರಿ ಬಂಧಿಸಿ ಬಿಡುಗಡೆ ಮಾಡಿ ಮತ್ತೆ ಬಂಧಿಸಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರನ್ನು ಪಡಿಸಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ ಪ್ರಾಥಮಿಕವಾಗಿಂಥ ತನಿಖೆಯನ್ನು ಮುಗಿಸಿದ ನಂತರವೇ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ. ಇವರು ತನಿಖೆ ಮತ್ತು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸೋದಾಗಿದ್ದರೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪ್ರಕರಣ ತನಿಖೆ ಹಂತದಲ್ಲಿದೆ ಅಂತ ಹೇಳಬಹುದಾಗಿತ್ತು. ಆದರೆ ಇವರನ್ನ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಂಗ ವಶಕ್ಕೂ ಸಹ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಇಡೀ ಪ್ರಕರಣವನ್ನು ಹಳ್ಳ ಹಿಡಿಸಲಿಕ್ಕೆ, ಇಡೀ ಪ್ರಕರಣವನ್ನ ಸಾರಸಗಟವಾಗಿ ಮುಚ್ಚಿ ಹಾಕಲು ನಿಟ್ಟಿನಲ್ಲಿನೇ ಈಗ ಬೇಜವಾಬ್ದಾರಿ ಆದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲೇ ಪೊಲೀಸ್ ಕಮಿಷನರ್ ಅವರು ಹೇಳ್ತಾರೆ, 169 ಅಡಿ ಬಾಂಡನ್ನ ಏನ್ ಕೊಟ್ಟು ಅವರನ್ನ ಸ್ಟೇಷನ್ ಬೇಲ್ನಲ್ಲಿ ಬೇಲ್ ಮೇಲೆ ಏನ್ ಬಿಡುಗಡೆ ಮಾಡಿದ್ರು ಆ ಕುರಿತಂತೆ ಕೇಳಿದ್ರೆ ತನಿಖೆ ಹಂತದಲ್ಲಿದೆ, ಈ ಕುರಿತಂತೆ ನಾನು ಏನೂ ಮಾತನಾಡಲ್ಲ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಪೊಲೀಸರು ಸಾಕಷ್ಟು ಈ ಪ್ರಕರಣದಲ್ಲಿ ಏನೋ ಒಂದನ್ನು ಮುಚ್ಚಿಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಯಾರ ಪ್ರಭಾವಕ್ಕೆ, ಒತ್ತಡಕ್ಕೆ ಒಳಗಾಗಿರೋದು ಮತ್ತು ಯಾರದ ಇಂಫ್ಲೂಯೆನ್ಸ್ಗೆ ಒಳಗಾಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ವೀರೇಶ್ ದನಿ, ಮೂವರು ಏನು ಆ ಮಹಾನ್ ವ್ಯಕ್ತಿಗಳ ಹಿಂದೆ ಅಂತಹ ದೊಡ್ಡ ಇನ್ಫ್ಲೂಯೆನ್ಸ್ ಇದೆಯಾ? ಅದಕ್ಕೆ ಇಷ್ಟೊಂದು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ? ಯಾವುದು ಕೂಡ ಒಂದ್ ಹೇಳಿ ಅಂದ್ರೆ ಇಲ್ಲ, ತನಿಖಾ ಹಂತದಲ್ಲಿದೆ, ಹಂಗಿದೆ ಹಿಂಗಿದೆ ಅಂತಿದ್ರಲ್ಲ, ಬಾಂಡ್ ಕೊಟ್ಟವ್ರು ಯಾರು ಅಂತ ಹೇಳಕ್ ಏನ್ ತೊಂದ್ರೆ? ಆ ಬಾಂಡ್ ಕೊಟ್ಟವ್ರು ಯಾರು ಅಂತ ಹೇಳಿದ್ರು ಹೇಳೋದಕ್ಕೂ ಈ ತನಿಖೆಗೂ ಏನ್ ಸಂಬಂಧ ಅಂತ? ಖಂಡಿತವಾಗಿ ಆ ಪ್ರಶ್ನೆನೇ ಇಡೀ ಹುಬ್ಬಳ್ಳಿ ಧಾರವಾಡ ಜನರು ಕೇಳ್ತಾ ಇದ್ದಾರೆ. ಅವರನ್ನ ಮೊದಲಿಗೆ ಬಂಧಿಸಿದ್ರಿ, ಅವರ ಮೇಲೆ ದೇಶದ್ರೋಹದ ಅಡಿಯಲ್ಲಿ ಜಾಮೀನು ರಹಿತ ಪ್ರಕರಣವನ್ನ ದಾಖಲು ಮಾಡಿದ್ರಿ. ತದನಂತರ ಅವ್ರನ್ನ 169 ಅಡಿ ಬಾಂಡ್ ಮೇಲೆ ಅವ್ರನ್ನ ಸ್ಟೇಷನ್ ಬೇಲ್ಗಳನ್ನ ಮಾಡಿ ಬಿಡುಗಡೆ ಮಾಡಿದ್ರಿ. ಸ್ಟೇಷನ್ ಬೇಲ್ ಅನ್ನ ಕೊಟ್ಟಂತವ್ರು ಯಾರು? ಒಂದ್ ಕಡೆ ಈಗಾಗಲೇ ಕೆಎಲ್ಇ ಅಲ್ಲೇ ಆಡಳಿತ ಮಂಡಳಿ ಸ್ಪಷ್ಟಪಡಿಸ್ತಾ ಇದೆ ಮತ್ತು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ದೇಶದ್ರೋಹ ಮಾಡಿರ್ತಕ್ಕಂಥ ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಬಾಂಡ್ ಕೊಡೋ ಪ್ರಶ್ನೆನೇ ಇಲ್ಲ, ನಾವು ಅವ್ರಿಗೆ ಬಾಂಡ್ ಅನ್ನ ಕೊಟ್ಟಿಲ್ಲ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸ್ ಆಯುಕ್ತರು ಯಾಕೆ 169 ಅಡಿಯಲ್ಲಿ ಬಾಂಡ್ ಮೇಲೆ ಅವ್ರನ್ನ ಬಿಟ್ಟರು? ಬಿಡ್ಲಿಕ್ಕೆ ಅವ್ರ ಮೇಲೆ ಯಾರು ಒತ್ತಡ ಹಾಕಿದ್ರು ಅನ್ನೋದನ್ನ ಅವರು ಸ್ಪಷ್ಟಪಡಿಸಬೇಕು. ಮತ್ತು ಈ ಕುರಿತಂತೆ ಮಾಧ್ಯಮದವರು ಕೇಳದಂತ ಸಂದರ್ಭದಲ್ಲಿ ನಾನೇನೂ ಮಾತನಾಡಲ್ಲ, ನಾನೇನು ಮಾತನಾಡಲ್ಲ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಬರ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ವಿದ್ಯಾ, ಓಕೆ, ಥ್ಯಾಂಕ್ ಯು ವೀರೇಶ್ ದನಿ ತಮ್ಮ ಮಾಹಿತಿಗೆ.